ಕೊಡಗು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಹಾಗೂ ವಕೀಲ ಕೃಷ್ಣಮೂರ್ತಿ ಅವರ ಹತ್ಯೆಗೆ ಕಳೆದ ಏಪ್ರಿಲ್ 12ರ ತಡರಾತ್ರಿ ವಿಫಲ ಸಂಚು ನಡೆದಿತ್ತು. ಚೆಟ್ಟಳ್ಳಿ ಬಳಿಯ ಅಭ್ಯಾಲದಲ್ಲಿ ಅವರ ಕಾರಿನ ಮೇಲೆ ಫೈರಿಂಗ್ ನಡೆದಿದ್ದು ಕೃಷ್ಣಮೂರ್ತಿ ಅದೃಷ್ಟಾವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದರು. ಈ ಘಟನೆ ಜಿಲ್ಲೆಯಲ್ಲಿ ಆತಂಕ ಸೃಷ್ಟಿಸಿತ್ತು. ಘಟನೆ ನಡೆದು ತಿಂಗಳಾಗ್ತಾ ಬಂದರೂ ಆರೋಪಿಗಳ ಪತ್ತೆಗೆ ಪೊಲೀಸ್ ಇಲಾಖೆ ಮುಂದಾಗಿಲ್ಲವೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಧ್ವನಿ ಎತ್ತಿದೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ತೆನ್ನೀರಮಯ್ಯ, ಕೃಷ್ಣಮೂರ್ತಿ ಕಾರಿನ ಮೇಲೆ ಗುಂಡಿನ ದಾಳಿ ನಡೆದರೂ ಆರೋಪಿಗಳ ಬಂಧನವಾಗಿಲ್ಲ, ಪೊಲೀಸ್ ಇಲಾಖೆ ಏಕೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಪ್ರಶ್ನಿಸಿದರು. ಕೊಡಗಿನಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಸುವ ಹುನ್ನಾರ ನಡೆಯುತ್ತಿದೆ. ಗುಂಡಿನ ದಾಳಿ ನಡೆದಿದ್ದರೂ ಶಾಸಕರು ಈ ವಿಚಾರವಾಗಿ ಯಾವುದೇ ಧ್ವನಿ ಎತ್ತದೇ ಇರೋದು ಸಂಶಯ ಮೂಡಿಸುತ್ತಿದೆ ಎಂದಿರುವ ಅವರು, ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸುವ ಜೊತೆಗೆ ವಕೀಲ ಕೃಷ್ಣಮೂರ್ತಿ ಅವರಿಗೆ ಸೂಕ್ತ ರಕ್ಷಣೆ ಕೊಡಿಸುವಂತೆ ಒತ್ತಾಯಿಸಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವತಃ ವಕೀಲರಾಗಿರ್ತಕ್ಕಂಥ ಕೃಷ್ಣಮೂರ್ತಿಯ ಮೇಲೆ ಒಂದು ಗುಂಡಿನ ದಾಳಿ ನಡೆಯುತ್ತೆ, ಬಹುದೊಡ್ಡ ಸದ್ದು ಮಾಡುತ್ತೆ. ಹೇಗೆ ಬಹುದೊಡ್ಡ ಸದ್ದು ಮಾಡುತ್ತೋ ಹಾಗೆ ಕ್ಷೀಣವಾಗಿ ಹೋಗಿದೆ. ಜೊತೆ ಒಂದು ತಿಂಗಳಾಗ್ತ ಬಂತು. ಸಣ್ಣ ಯಾವ ಒಂದು ಎಳ್ನೀರು ಮಾರೋವನು, ಆ ಕಡೆ ಮೀನು ಮಾರೋವನು ಗಲಾಟೆ ಮಾಡಿಕೊಂಡಿದ್ದನ್ನ ಇಡೀ ರಾಜ್ಯಾದ್ಯಂತ ಸೃಷ್ಟಿ ಮಾಡಿ ಬೆಂಕಿ ಹಚ್ಚಿದ್ರಲ್ಲ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಅಧ್ಯಕ್ಷರು ಅವರ ಮೇಲೆ ಗುಂಡಿನ ದಾಳಿ ನಡೆದಿದೆ, ಯಾಕೆ ನೀವು ಅದನ್ನ ಅವ್ರನ್ನ ಬಂಧಿಸಬೇಕು, ಅದನ್ನ ಪತ್ತೆ ಹಚ್ಚಬೇಕು ಅಂತ ನೀವು ಯಾಕೆ ಅದರ ಒತ್ತಾಯ ಮಾಡ್ತಿಲ್ಲ? ದೊಣ್ಣೆ ತಗೊಂಡು ಬಡಿದಿದ್ದಲ್ಲ, ಕತ್ತಿ ತೋರಿಸಿದ್ದಲ್ಲ, ಕಲ್ಲು ತೆಗೆದಿಸಿದ್ದಲ್ಲ, ಗುಂಡಿನ ದಾಳಿ ಏನು? ಪೊಲೀಸ್ನವ್ರು ಅಷ್ಟು ಗೊತ್ತಾದ್ರೂ ಚಿಟ್ಟಳ್ಳಿಯಿಂದ ಅಪ್ಪೆತ್ಮಂಗಲ ಮೂಲಕ ಮಡಿಕೇರಿಗೆ ಬರುವಾಗ ಆ ಸಮಯದಲ್ಲಿ ಎಷ್ಟು ಮೊಬೈಲ್ಗಳು ಸರ್ಕ್ಯುಲೇಟ್ ಆಗಿದೆ, ಎಷ್ಟು ಮೊಬೈಲ್ ನಂಬರ್ಗಳು ಏನಿದೆ ಚಾಲನೆ ಕೊಂಡಿದೆ ಅಂತ ಕಂಡಿದ್ದರೆ ಹಿಡಿದಕ್ಕಾಗಲ್ವ? ಎಲ್ಲೋ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಇದನ್ನ ಪೊಲೀಸ್ನವರು ಕಂಡಿಡಿದ್ದಾರೆ. ಆಗ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ? ಪೊಲೀಸ್ ಇಲಾಖೆನ ತಾವು ಸುಮ್ಮನಾಗಿಸಿದಾರೋ, ಇವರು ಬೇರೆಯವರು ಸುಮ್ಮನಾಗಿಸಿದಾರೋ, ಅಥವಾ ಅವರೇ ಸುಮ್ಮನಾಗಿದ್ದಾರೋ ಗೊತ್ತಿಲ್ಲ. ಇದರ ಮೂಡಲ್ಲಿ ಪತ್ತೆ ಹಚ್ಚಬೇಕು. ಯಾಕಂದ್ರೆ ಕೊಡಗು ಶಾಂತಿಪ್ರಿಯ ಜಿಲ್ಲೆಯನ್ನ ಶಾಂತಿಪ್ರಿಯ ಜಿಲ್ಲೆಯಿಂದ ಮಾಡಲಿಕ್ಕೆ ಇದೊಂದು ಹುನ್ನಾರ ಅಂತ ನಾವು ಒಂದು ಆರೋಪವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಪೊಲೀಸ್ ಇಲಾಖೆ ಕೂಡಲೇ ಇದನ್ನು ಪತ್ತೆ ಹಚ್ಚಬೇಕು ಅಂತ ನಾನು ಕಾಂಗ್ರೆಸ್ ಪರವಾಗಿ ಒತ್ತಾಯ ಮಾಡ್ತಿದ್ದೀನಿ. ಹಾಗೆ ಅಂತ ಘಟನೆ ನಡೆದಿದ್ರೆ ಅದನ್ನು ನಾವು ಖಂಡಿಸ್ತೇವೆ, ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು. ಮತ್ತು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾದಂಥ ಲಾಯರ್ ಕೃಷ್ಣಮೂರ್ತಿ ಅವರಿಗೆ ರಕ್ಷಣೆ ಕೂಡ ಕೊಡಬೇಕು, ಅದು ಸರ್ಕಾರ ಜವಾಬ್ದಾರಿ. ಶಾಸಕರು ಒಂದು ಕೂಡ ಧ್ವನಿ ಎತ್ತಲಿಲ್ಲ, ಇದ್ರ ಬಗ್ಗೆ ಸಣ್ಣ ಧ್ವನಿ ಕೂಡ ಎತ್ತಲಿಲ್ಲ. ಎಲ್ಲೋ ನಡೆದ ಗುಜರಾತಲ್ಲಿ ನಡೆದಿದ್ದಕ್ಕೆ, ಅಸ್ಸಾಂನಲ್ಲಿ ನಡೆದಿದ್ದಕ್ಕೆ, ಉತ್ತರ ಪ್ರದೇಶದಲ್ಲಿ ನಡೆದಕ್ಕೆ ಗಂಟೆಗಳ ಗಂಟೆ ಭಾಷಣ ಬಿಗಿತಾರೆ ಇವರು. ತಮ್ಮದೇ ಕಾಲ್ಬುಡದಲ್ಲಿ ನಡೆದಂತ ಇಂಥ ಘಟನೆಗೆ ಯಾಕೆ ಅವರು ಧ್ವನಿ ಎತ್ತಲಿಲ್ಲ, ಅದು ನಮಗೆ ಸಂಶಯ ಮೂಡಿಸ್ತಾ ಇದೆ. ಹಿಂದೊಮ್ಮೆ ಬಿ ಎಸ್ ಮಾದಪ್ಪನವರ ಮನೆ ಮೇಲೆ ಗುಂಡು ಹಾರಿತ್ತು. ಅದಕ್ಕೆ ಯಾರು ಅಂತ ಹೇಳ್ಕೊಂಡು ಬಹಿರಂಗವಾಗಿ ಅಲ್ಲ ಅಂತ ಪ್ರತಿಯೊಬ್ಬರಿಗೂ ಯಾರು ಕಾರಣ ಅಂತ ಗೊತ್ತಿದೆ. ಅಂಥ ಘಟನೆಯಲ್ಲಿ ಹೇಗೆ ನಡೆದಿದೆ ಅಂತಕ್ಕಂಥ ಅನುಮಾನ ಕೂಡ ನಮ್ಮಲ್ಲಿ ಇದೆ ಅಂತ ಹೇಳ್ತಾರೆ.